ವಿಸ್ತಾರ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪಿಕಾ ಇವತ್ತು ನಮ್ಮ ಜೊತೆಗೆ ನಟ ಭಯಂಕರ ಪ್ರಥಮ ಅವರು ಜಾಯ್ನ್ ಆಗಿದ್ದಾರೆ ಅವರನ್ನ ವೆಲ್ಕಮ್ ಮಾಡ್ತಾ ಒಂದಿಷ್ಟು ಮಾತುಕತೆಯನ್ನ ಮಾಡ್ತೀನಿ ಪ್ರಥಮ್ ಐ ವೆಲ್ಕಮ್ ಟು ದಿಶು ನಮಸ್ಕಾರ ನೀವ್ಯಾ ಸೀರಿಯಸ್ ಸೀರಿಯಸ್ ಆಗಿರೋದು ಅದಕ್ಕೆ ಹೆಂಗಿದೀರ ಏನ್ ನಡೀತಾ ಇದೆ ಜೀವನದಲ್ಲಿ ಯಾವ್ದ್ರ ಬಿಸಿ ಯಾಕೆ ಚೆನ್ನಾಗಿಲ್ಲ ಹೆಂಗಿದೀರ ಅಂದ್ರೆ ನನ್ನ ಉತ್ತರ ಅದು ಎಲ್ಲ ಚೆನ್ನಾಗಿದ್ದೀನಿ ಅಂತಲೇ ಯಾಕೆ ಹೇಳಬೇಕು ಅಂತ ಕೇಳ್ತೀರಾ ಚೆನ್ನಾಗಿದ್ರೆ ಸಿನಿಮಾ ಮೊದಲನೇ ಸಿನಿಮಾ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಾಯ್ತದೆ ಈಗ ಆಯ್ತಾ ಇದೆ ಮದುವೆ ಆಯ್ತಾ ಇದ್ದೀನಿ ಚೆನ್ನಾಗಾಯ್ತೆ ಮೊದಲ ಸಿನಿಮಾದಲ್ಲಿ ಏನು ಅಡ್ವರ್ಟ್ ಆಯಿತು ಏನು ಅಡ್ವರ್ಟ್ ಆಗಿಲ್ಲಪ್ಪ ಯಾಕೆ ಅಡ್ವರ್ಟ್ ಇಲ್ಲ ಒಂದಿಷ್ಟು ಗೊಂದಲ ಒಂದಿಷ್ಟು ಏನು ಆಗಿಲ್ಲ ಏನು ಕಾಂಟ್ರೋವರ್ಸಿ ನಟಬಂಕಲ್ಲಿ ಎಲ್ಲ ಆಯ್ತು ಏನು ಕಾಂಟ್ರೋವರ್ಸಿ ಆಗಿದೆ ಸಿನಿಮಾ ಸೋಲ್ತು ಅನ್ನೋ ಯಾರು ಹೇಳಿದ್ದು ಸೋಲ್ತು ನೋವು ಪ್ರಥಮ ಅವರನ್ನ ಕಾಡ್ತಾ ಇಲ್ಲ 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 ಯಾವ ಸೋಲು ಇಲ್ಲ ಕಾಡ್ತಾನೂ ಇಲ್ಲ ಅದೆಲ್ಲ ಕಾಡುವಂತಹ ತಪ್ಪು ನಾನು ಯಾವುದೂ ಮಾಡಿಲ್ಲ ಸಿನಿಮಾ ಮೊದಲಿದ್ದಂಗೆ ಇದಿಲ್ಲ ಯಾವುದೋ ಬಿಸ್ನೆಸ್ ಈಗ ಅಷ್ಟು ಈಸಿ ಇಲ್ಲ ಅದು ಸ್ವಲ್ಪ ಒತ್ತಡ ಆಗಿತ್ತು ಅಷ್ಟೆ ಸೋತಿಲ್ಲ ಸೋತಿದೆ ಅಂತ ಯಾರು ಹೇಳಿದೆ ನಾನು ನಾನು ಎಲ್ಲಿ ತನಕ ನನಗೆ ಯಾಕೆಂದರೆ ವೀರೇಶಲ್ಲಿ ಕನಿಷ್ಠ ನಾಲ್ಕು ಶೋಸ್ ಹೌಸ್ಫುಲ್ ಆಯಿತು ನಾನು ಇದಕ್ಕಿಂತ ಹೆಚ್ಚು ನನಗೆ ಬಹಳಷ್ಟು ಥಿಯೇಟ್ರಲ್ಲಿ ಶೇರ್ ಬಂತು ಬಟ್ ಅಂದ್ಕೊಂಡಿದ್ದ ಅಷ್ಟು ಬರಲಿಲ್ಲ ಅನ್ನೋದು ಅದು ಸೋಲ್ ಅದು ಆಯಿತು ನಟ ಭಯಂಕರ ಎಷ್ಟು ಸೇಫ್ ಆಯಿತು ಎಷ್ಟು ಬಿಸ್ನೆಸ್ ಮಾಡ್ತು ಹಾಗಿದ್ರೆ ನಟ ಭಯಂಕರ ಆಯಿತು ಒಂದು ಟೋಟಲ್ಲು ಒಂಚೂರು ನನ್ನ ಗ್ರಾಫಿಕ್ಸ್ ಸ್ವಲ್ಪ ಜಾಸ್ತಿ ಆಗಿತ್ತು ಅದು ಅಪ್ ಟು ರಿಲೀಸ್ ತನಕ ಒಂದಷ್ಟು ಕಟ್ ಮಾಡಿದ್ವಿ ಒಂದು ಸಾಂಗ್ ಶೂಟ್ ಮಾಡಿದ್ವಿ ಇದು ಒಪ್ಪಿ ಸರ್ ಸಾಂಗು ಎಲ್ಲ ಒಂದು ಜಾಸ್ತಿನೇ ಆಗಿತ್ತು ಅಪ್ ಟು ರಿಲೀಸ್ ತನಕ ಎಷ್ಟು ಆಯಿತು ಅನ್ನೋದಕ್ಕಿಂತ ಈಗ ಎಷ್ಟು ಬಿಸ್ನೆಸ್ ಈಗ ಆಗ್ತಾ ಇದೆ ಅತಿ ಶೀಘ್ರದಲ್ಲೇ ಈಗ ಓ ಟಿ ಟಿಲಿ ನೋಡ್ತೀರಾ ನೀವೇ ಎಲ್ಲ ಆಗಿದೆ ಕೆಲಸಗಳೆಲ್ಲ ಕನ್ನಡಕ್ಕೆ ಮೊದಲಿದ್ದಷ್ಟು ಸ್ಪೀಡ್ ಇಲ್ಲ ಈಗ ಕಡಿಮೆ ಆಗಿದೆ ಬಟ್ ಬರ್ತಾ ಇದೆ ಒಂದು ಮಾತಿದೆ ಒ ಟಿ ಟಿ ಅಥವಾ ನೆಟ್ಫ್ಲಿಕ್ಸು ಕನ್ನಡ ಸಿನಿಮಾಗಳ ಕಡೆ ಮುಖ ಮಾಡ್ತಾ ಇಲ್ಲ ಅಂತ ಇದನ್ನು ನೀವು ಒಪ್ಕೋತೀರಾ ಹಾಗಿದ್ರೆ ನಿಮ್ಗೆ ಹೇಳಿದ ಏಳುವರೆ ಲಕ್ಷ ಬೆಂಗಳೂರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಂದು ಕನ್ನಡ ಸಿನಿಮಾ ಅವ್ರು ತೊಗೊಂಡಿಲ್ಲ ಅಂದರೆ ಅದೇ ಆನ್ಸರ್ ಅದು ಈಗ ಹೀರೋಗಳಂತ ಹೇಳಿದ್ರೆ ನಿಮ್ಗೆ ಅದು ಒಂದು ಅವ್ನು ಬಂದಾಗ ಅಣ್ಣ ಜಾಗ ಅದ ಜಾಗ ಬಿಡಿ ಅಣ್ಣ ಜಾಗ ಬಿಡಿ ಬಾಸ್ ಬಂದ ಜಾಗ ಬಿಡಿ ಇದಾ ಅದಲ್ಲ ಕನ್ನಡಕ್ಕೊಂದು ಒ ಟಿ ಟಿ ತಗೊಂಡ್ರೆ ಅವ್ನು ನಿಜವಾದ ಬಾಸು ಇಲ್ಲರಿ ಯಾರೂ ಅಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಿನ್ನಿಂದ ಒಂದು ಸಿನಿಮಾ ವರ್ಷಕ್ಕೆ ನೀನು ಎರಡು ಸಿನಿಮಾ ಕೊಟ್ಟಿಯಾ ಸತತ ನಿರ್ಮಾಪಕರು ನಿರ್ಮಾ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಆಗ ಮಾತ್ರ ಚಿತ್ರರಂಗ ಉದ್ಯಮ ಬಹಳ ಲವ್ ಲೌಕೆಯಿಂದ ಇರುತ್ತೆ ಇಲ್ಲಾಂದರೆ ಅದು ಅದೇನಲ್ಲ ಎರಡು ವರ್ಷ ಮೂರು ಒಂದು ಸಿನಿಮಾ ಬಂದು ಅದೇನು ಸರ್ಪ್ರೈಸಿಂಗ್ ಅಂತೇನಲ್ಲ ಅದೇನು ವಿಶೇಷ ಅಲ್ಲ ನಡೀತಾ ಅದಕ್ಕೆ ಹೋಲ್ಸಿದ್ರೆ ನಾನು ವರ್ಷಕ್ಕೆ ಎರಡು ಪ್ರಯತ್ನ ಮಾಡ್ತಾ ಇದ್ದೀನಿ ನನಗೆ ನಾನೇ ಸೂಪರ್ ಸ್ಟಾರ್ ಆಗ ಓಕೆ ವಿಸ್ತಾರ ನ್ಯೂಸ್ ನಿಖರ ಜನಪರ